Ça se règle automatiquement après. Ouais. Fais voir, tiens, je n'ai jamais regardé dans une caméra au fond. Là. Je me suis déjà vue à la télé, du coup. Ouais. Mais. Ben là, tu vas pouvoir te revoir. Mais je... tu filmes là? Ouais. T'es gonflé. Et voilà là. Tá lá. ಸಲೋಮನ್ ಗ್ರಾಂಡಿ ಬರನಾನ್ ಮಂಡೆ ತುಕಿನಾನ್ ಟೋಸ್ತಿ ವರ್ಸಾನ್ ಹೇಡೆ ಮೆರಿ ಆನ್ ಫೆಡ್ ದಿಸ್ ಈಸ್ ದ ಎಂಡ್ ಸಲೋಮನ್ ಗ್ರಾಂಡಿ Tell them to sing one song. Pussycat, pussycat. No, you know singing. They are singing. You had it. Egg song. Had it, yeah. Had it. No. One song singing. Had it. Song is for Allah. ಯಾರು ರಾಜ್ಕುಮಾರ್ ಹಾಡ ಯಾರು ಯಾರು ಬರ್ದೇ ಇರೋರು ಮೂರ್ಖ ಬರೋರು ಬುದ್ಧಿವಂತರು ಬುದ್ಧಿವಂತರಾಗ್ತೀರಾ ಮೂರ್ಖರಾಗ್ತೀರಾ ಬುದ್ಧಿವಂತರಾಗ್ತೀರ ಹಾಡಾಡ್ಬೇಕು ಹಾಡಾಡ್ತಾಳೆ ಪಕ್ಕದಲ್ಲಿ ಆಗ ಸ್ಮಾಲ್ ಬೇಬಿ ಕಮಿಂಗ್ ಸ್ವಾಮಿ ಮಾಡ ಸ್ವಾಮಿ ಮಾಡ ಹುಡುಗರು ಏನ್ ಬುದ್ಧಿವಂತರಿಲ್ಲ ನೀವೆಲ್ಲ ತಲೆ ಪಕ್ಕಿರ್ಬೇಕು ತಲೆ ಕಮಿ
ರಾಧಾ ಸ್ವಾಮಿ ಅವಡೆ ಒಪ್ಪುಟ ರಾಧಾಸ್ವಾಮಿ ಸಹಿ ರಾಧಾಸ್ವಾಮಿ ಆಲ್ ಡೊಮಿನಿಕ್ ಬೇರ್ನಾರ್ ರಾಧಾಸ್ವಾಮಿ ಓಕೆ ಗುಡ್
today maybe falling in the river. Because film. Good. After comics cassette. Yes. Falling. Only one? You will see only one. Oh, yeah. One big. Yes. The snake are coming? In the scene? No. No. A little more. A little far. That's not good. It's 50. Oh, 650. C'est ici? Ah. Near the pond, just the side. After some time, they will make one road here? Yes, yes. Uh-huh. Road there. That is the other person, field. This is only road. Road here. Uh-huh. Making this. All road there. Plot. Yes. Oh, yes, damage. Damage. Qu'est-ce que c'est? Ils sont malades, quoi. Ah, ouais. Damage. Des tomates? Le mildiou, oui. Tomates? Oui, une tomate. Elles ne rougiront pas, celles-là. So which one half acre? So which one half acre? Half? Yeah. Half acre. Two. From there. 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 Last. So all together this plot? Yes. So big. Big, yeah. Here is making a house, yes. This plot. This plot is and after rounding, yes. The tree, silver tree. The silver tree hakbeka. Hega hakbittidre avu belita irutade. But your place, guarantee your place. After your place. Yeah, from here to. Ikade dari aagtadalla. Alla buildings illi kattkomaga. Idu dari road adagutte. Avanke. ಇದು ಕಟ್ಕೊಂಬೋದು ಇಲ್ಲಿ ಈ ಕಡೆ ಈ ಪಕ್ಕ ಕಟ್ಟೋಣಂತ ಆ ಪಕ್ಕ ಬೇಡಪ್ಪ ಚೆನ್ನಾಗಿ ಈ ಕಡೆ ಸರಪ್ಪ ಹೌದು ಈ ಕಡೆಯಿಂದ ಇದೆಲ್ಲ ಬಯಲಿರಲಿ ಚೆನ್ನಾಗಿರ್ತದೆ ಅದೇ ಹಿಂಗೆ ಜಂಪಕ್ಕೆ ಹಾಲು ಕಟ್ಟಣ ಅದ್ರ ಪಕ್ಕ ರೂಮ್ ಕಟ್ಟಣ ಹ್ಞೂ ಅದೇ ನಿಮಗೆ ಮೇಲೆ ಒಂದು ಅಷ್ಟು ಇಲ್ಲಿ ಇಲ್ಲಿ ಈ ಪಕ್ಕ ಇರ್ಬೇಕಂದ್ರೆ ಹ್ಞೂ ಈಗ ಗಲಾಟೆ ಜಾಸ್ತಿ ಆಗ್ತಾ ಅಂತ ನಾನು ಈ ಪಕ್ಕ ದೂರ ಆಗಿದೆ ಇದು ಇದು ಈ ಕಡೆ ಪೂರ್ವಪ್ಪ ಈ ಕಡೆ ಆ ಮನೆ ಪಕ್ಕ ಆ ಮನೆ ಮನೆ ಗಲಾಟೆ ಇಲ್ಲ
ಏನಿಲ್ಲ ರೆಡಿ ಗಿಡ ಹಾಕಿ ಇಲ್ಲಿದೆ ಚಂದಪ್ಪ. ಹೌದು ಹಿಂಗೆ ಜಂಬಿಕ ಒಂದು ಹಾಲು ಕಟ್ಟಿ ನೋಡಪ್ಪ ಅದು ಹಿಂಗೆ ಕಟ್ಬಿಟ್ಟು ಈ ಕಡೆ ಬಾಗಿಲು ಇಟ್ಬಿಡೋದು ಈ ರೇಖರೆ ಇದು ಮಾಡ್ತಾ ನೋಡೋ ಸೆಡ್ ನೋಡಪ್ಪ ಅಂಥದ್ದು ಹಾಲು ಇದ್ರೆ ಸಾಕು ಹೈಟ್ ಮಾಡಿಬಿಟ್ಟು ಬೇಕಪ್ಪ. ಅಷ್ಟು ಮಾತ್ರ ಕಟ್ಬೇಕಾದ್ರೆ ಒಂದು 2 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಬೇಕಪ್ಪ. ಎಲ್ಲರೂ ಅಷ್ಟು ತಕ್ಕೊಂಬೋದು ಸತ್ಸಂಗಲ್ಲ ಅದು ನಮಗೆ ಒಂದು ರೂಮ್ ಆದರೆ ಮೇಲೆ ಇದು ಒಂದು ಕೆಳಗೆ ಮಾಡಿ ಒಂದು ಮೇಲೆ ಮಾಡಿ ರೂಮ್ ಈಗ ಸದ್ಯಕ್ಕೆ ಕೆಳಗೆ ಇದ್ರೆ ನಡೀತ ಆಮೇಲೆ ನಿಧಾನವಾಗಿ ಮಾಡ್ಕೋಬೋದು. This is open place. And all bounding tree. In center also there one tree. Garden. And water coming. There is pipe. Water ನಮ್ಮದು ಐತೆ ಈ ಕಡೆ ಮೂರಿಂದ ಒಂದು ಹಾಕ್ಸ್ಕೊಳ್ಬೋದು ಇಲ್ಲ ಊರಿ ನೀರು ಕುಡಿಯೋ ನೀರಾಗಣ್ಣ ಇದರಿಂದ ಒಂದು ಹಾಕ್ಸ್ಬಿಡ್ಬಿಡ ಇದು ಬೋರಿಂದ ಇಲ್ಲ ಅಲ್ಲಪ್ಪ ಊರು ಟ್ಯಾಂಕಿಂದನೇ ಹಾಕ್ಸ್ಕೊಬಿಡ್ತೀವಿ ರೀ. ಟ್ಯಾಂಕ್ ಇವಾಗ ನಮ್ಮದೇ ಅಲ್ಲ ಪ್ರಶ್ನೆ ಇದು ಅಲ್ಲಿಂದನೇ ಪೈಪ್ ಹಾಕ್ಸ್ಬಿಡ್ತೀವಿ. ಪೈಪ್ ಹಾಕ್ಸ್ಬಿಡ್ತೀವಿ ಹ್ಞೂ ಅಪ್ಪ ಈ ಟ್ಯಾಂಕ್ ಐತೆ ಒಂದು ಕಲಿ ನೆಳ್ಳಲ್ಲಿ ಸೊಪ್ಪು ಸರಿಯಾಗಿ ಬಿಡೋದಿಲ್ಲ ನೆರಳು ಹೊಡಿತದೆ ಹ್ಞೂ ನೆಲ್ಲೊಡಿ They will start to build when, you know? What? Starting building. Oh. Here? Yeah. When? 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 Maybe after meditation. After Jana this program. Jana Admele. Alla Salpa Alla Idu Markanda. After tomato crop. ನಾವು ಆದರೆ ಕಾಕೊಂಡು ಮಾಡೋಣ ಇಲ್ಲಿ ಒಂದು ಹಾಲಾದರೆ ಜನ ಬರ್ತಾ ಹೋಗ್ತಾ ಇರ್ತದ ಇಲ್ಲಿ ಆಮೇಲೆ ಕಟ್ಟಕ್ಕೆ ಮೊದಲೇ ನಿಮ್ಮ ಹೆಸರು ಮಾಡ್ಬೇಕಪ್ಪ ಹೆಂಗಂತಾರೆ ಯಾವುದು ತಂಟೆ ಇರಬಾರ್ದು ಆಶ್ರಮಕ್ಕೆ ಅಂತ ಬರೆದ್ಬಿಟ್ಟು ಆಯ್ತು ಅಷ್ಟೇ ಈ ಎರಡು ಆದರೆ ಸಾಕು ಏನು ಮಾಡಿದೆ ಬೇಕಾದಷ್ಟು ಅದು ಬೇಕ್ರೆ ಆಗ್ತದೆ ಬೇಕೆ ಮಾಡಿ ಇಲ್ಲದ್ರೆ ಅದ್ರ ನೀವು ಕಟ್ಕೊಂಡ್ರೆ ಅದು ಮೇಲೆ ಕಟ್ಕೊಬೇಕಾಗಪ್ಪ ಮೇಲೆ ಕಟ್ಕೊಬೇಕಾದ್ರೆ ನಾವು ನೀವು ಬಂದು ಇಲ್ಲಿ ಕಟ್ಕೊಂಡು ನಾವು ಇಲ್ಲೇ ರೆಡಿ ಮಾಡ್ತೀವಿ ಇಲ್ಲ ಅಲ್ಲಿ ಬೇಕಾದ್ರೆ ಮಾಡ್ಬೋದು ಅಲ್ಲಿ ಅಂದರೆ ಸ್ವಲ್ಪ ಮಧ್ಯದಲ್ಲಿ ಮಧ್ಯದಲ್ಲಿ ಅಲ್ಲಿ ಭಾಳ ನಾವು ಭಾಳ ಅಲ್ಲೆಲ್ಲ ಹೋಗಿ ಎಲ್ಲ ಹಾವು ನೋಡಿದ ಅಲ್ಲೇ ಹೋಗ್ಬಿಟ್ರು ಅಲ್ಲೆಲ್ಲ ನೋಡಿ ಇಲ್ಲ ಬರಕ್ಕೆ ಲೇಟ್ ಆಯ್ತು ಇವತ್ತು ಆರೂವರೆಗೆ ಅಲ್ಲ 5 ನಿಮಿಷ ಹೊರಟಾಗ್ಬೋದು ಇಲ್ಲ ಊರಾಗ ಕಾಫಿ ಇದ್ಬಿಟ್ಟಿದ್ದಾರಪ್ಪ ವೇಸ್ಟ್ ಆಗೋದು ಊರಾಗ ಹೋದ್ರೆ ಲೇಟ್ ಆಯ್ತು ಇಲ್ಲ ನಮ್ಮನೆ ಒಂದು ನೋಡ್ಕೊಂಡು ಬಂದ್ಬಿಡ್ರಂತೆ ಗಪ್ಪಾಗ ಎಷ್ಟೊತ್ತು ನಾಳೆ ಸ್ವಲ್ಪ 4 ಗಂಟೆ ಬಿಡ್ತೀವಲ್ಲ ಸ್ವಲ್ಪ ಜಲ್ದಿ ಬಂದ್ಬಿಟ್ರೆ ಅಂತ ನಾಳೆ ಬರೋದು ಇರ್ಲಿ ನಾಳೆ ಬರೋದು ಇಟ್ಟು ಬಿಟ್ಟಿದಾರೆ ಈಗ 6 ವರೆ ಊಟ ತರಿಸ್ಬಿಟ್ಟಿದ್ದಾರೆ ಊಟ 6 ವರೆಗೆ ಸ್ವಲ್ಪ ಒಂದು ಚಾ ಒಂದು ನಮ್ಮಮ್ಮ ಕರ್ದ್ಬಿಟ್ಟು ಬರ್ಬೇಕು ಯಾರು ಲೇಟ್ ಆಗ್ಬಿಡ್ತಾರೆ ಚಪ್ಪ 5:45 ಇಲ್ಲ ಗಾಡಿ ತಗೊಂಡು ನಾಳೆ ಬಂದ್ಬಿಡ್ತೀವಿ ಹಂಗೆ 5:30 ಅಲ್ಲ ಇವಾಗ ಟೈಮ 5:30 ನೋಡ ಅಲ್ಲ ಇವ್ರಿಗೆ ಲೇಟ್ ಆಗ್ತದೆ ನಾಳೆ ಬರ್ತೀನಿ ಪರವಾಗಿಲ್ಲ ಪೇ ದ ಡಿಫರೆನ್ಸ್ ಅಂಡ್ ಹಿ ವಿಲ್ ಟ್ರಾವೆಲ್ ಫಸ್ಟ್ ಕ್ಲಾಸ್ ಬಟ್ ಫ್ರೆಂಚ್ ಏಜೆನ್ಸಿ ಹ್ಯಾಸ್ ಟು ಪೇ ಫಾರ್ ದ ಡಿಫರೆನ್ಸ್ ಬಿಕಾಸ್ ಇಟ್ ಈಸ್ ದ ಮಿಸ್ಟೇಕ್ ಓಕೆ ಸೊ ನೋ ಪ್ರಾಬ್ಲಮ್ we have to call third of May he have to call again call yes Bangalore agency call again yes going down better good not it. No, this is the good one.
Cross the river. Chansandra river. The ocean of life. We are drifting the ocean. Thank you.
Et on mange tout le temps. What is your name? Hmm? What is your name? Deepika. Yes. You? Sophia. Sophia. Mm. And you? Somya. Supriya. Supriya. Mm. And you? Pavitra. Tavitra. 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 How old are you? Mm-hmm. How old are you? How old? Old? Are you? ಮಾರ್ಷ್ ಕಮ್ ಸರ್ ಅವ್ರ ಅದಕ್ಕೆ ಕೊತ್ತಿದ್ದಾರೆ, ಅವರೇ ಕೊಡ್ತಾರೆ. ಮುಕ್ತಿ ಬೇಕು ಅಂದ್ರೆ ನನ್ನ ಹತ್ರ ಬರ್ರಿ. ಬಾಗೇನ ಮತೆ ಹೇನ ಪರಾಣಿ ನರ ದೇ ಬರ ಬಾದ ಕರೆ ಐಸಿ ದಶಾ ಮಾಹಿ ನಿತ ಬರತೆ ಹಮ ಕ್ಯಾಂ ಕರ ಸಮಝಾಯೆ ಸಕೆ. ಅದಕ್ಕೆ ಸ್ವಾಮೀಜಿ ಮಹಾರಾಜ್ ತಿಳಿಸ್ತಾ ಇದ್ದಾರ, ಭಾಗಹೀನ ಮತಹೀನ ಪ್ರಾಣಿ ನರ್ದಹಿ ಬರಬಾದ ಕರೇರಿ. ಅದಕ್ಕೆ ಇವರು ಭಾಗ್ಯಹೀನರು. ಇಂಥ ಅಮೂಲ್ಯ ಮಾನವ ಶರೀರದ ಭಂಡಾರ ಪರಮಾತ್ಮ ಕೊಟ್ಟೆ ಕಲಿಸಿದೆ. ಇದರೊಳಗೆ ಎಲ್ಲ ತುಂಬಿದೆ. ಈ ಶರೀರ ರೂಪವಾದಂತಹ ಮಂದಿರ ಒಳಗೆ ಬರೀ ರಕ್ತ ಮಾಂಸದ ಬೊಂಬಿನ ಇಲ್ಲ ಇದು. ಇದರೊಳಗೆ ಎಲ್ಲ ಭಂಡಾರ ತುಂಬಿ ಪರಮಾತ್ಮ ಒಳಗೆ ಕೂತಿದ್ದಾರೆ. ಎಲ್ಲ ಇದೆ. ನಾವು ಒಳಗೆ ಹೋಗಿ ಅದು ಪ್ರಾಪ್ತ ಮಾಡ್ಕೊಂಬಂದು ಬಿಟ್ಟು ಹೊರಗೆ ಅದರದ ಆಸೆ ಇಟ್ಕೊಂತೀವಿ. ಅದು ಅಷ್ಟು ಸಿಕ್ಕವಲ್ಲ. ನಮ್ಮ ಬಿದ್ದಿದ್ದೆಲ್ಲ ಬರ್ದಿದ್ದು ಮಾತ್ರ ಸಿಗ್ತವೆ, ಬೇರೆ ಏನು ಸಿಗೋದಿಲ್ಲ. ಒಳಗೆ ಹೋಗ್ಬಿಟ್ರೆ ನಾವು ಧನ್ಯವಾಗಿ ಹೋಗ್ತೀವಿ. ನಾವೇ ಇನ್ನೊಬ್ರಿಗೆ ಕೊಡೋರಾಗ್ತೀವಿ, ಬಿಡ್ಕೊಂಬೋರಲ್ಲ. ಎಲ್ಲ ನಮ್ಮೊಳಗಿದೆ. ನಮ್ಮ ತಂದೆ ಪರಮಾತ್ಮ ನಮಗೋಸ್ಕರ ಒಳಗೆ ಇಟ್ಟು ಕಳಿಸಿದ್ರೆ ನೀವು ಬೇಡೋದು ಬೇಡ. ನೀವು ಏನು ಅನ್ಕೊಂಡ್ರೆ ಅದು ಆಗ್ತದೆ. ಅಂದರೆ ಎಲ್ಲ ಒಳಗೆ ಇದೆ. ನಾವು ಆ ಪರಮಾತ್ಮ ನಮ್ಮ ತಂದೆ ಇಟ್ಟಿದ್ದ ವಸ್ತು ನಾವು ಪ್ರಾಪ್ತ ಮಾಡೋ ಪ್ರಯತ್ನ ಬಿಟ್ಟು ಹೊರಗೆ ಹೋಗಿ ಮಹಾತ್ಮರಿಗೆ ಬಾಧೆ ಇಡ್ತೀವಿ. ಅವ್ರೇನು ಹೇಳ್ತಾರ, ನೀವು 2.5 ಗಂಟೆ ಸಾಧನೆ ಮಾಡ್ರಪ್ಪ, ನೀವೆಲ್ಲೂ ಹೋಗೋ ಕೆಲಸ ಇಲ್ಲ. ಕಾಯ್ಬಿಟ್ಟು ರುದ್ರಾಚ ಬೇಕಿಲ್ಲ, ಮನೆ ಬಿಟ್ಟು ಅಡವಿಗೆ ಹೋಗೋ ಕೆಲಸ ಇಲ್ಲ. ನೀವು ಸಂಸಾರದಲ್ಲಿ ಇದ್ದು 2.5 ಗಂಟೆ ಯಾವ ಸಮಯದಲ್ಲಿ ಆಗಲಿ ನೀವು ಆ ಪರಮಾತ್ಮ ನಾಮಸ್ವರ ಧ್ಯಾನದಲ್ಲೇ ಕೂಡಿ ನೀವು ಒಳಗೆ ಬರ್ರಿ. ಈ 6 ಚಕ್ರ ದಾಟಿ 7 ಚಕ್ರಕ್ಕೆ ಬಂದ್ಬಿಡ್ರಿ. ನೋಡ್ರಿ, ನಿಮ್ಮ ಒಳಗೆ ಪರಮಾತ್ಮ ತಂದರೆ ಏನೇನು ವಸ್ತು ಇಟ್ಟಿದ್ರೆ ನಿಮಗೋಸ್ಕರ ಅದು ಪ್ರಾಪ್ತ ಆಗೋಗ್ತವೆ. ನಾವು ಧನ್ಯ ಆಗೋಗ್ತೀವಿ. ನಮ್ಮ ಆಸಾ ತೃಷ್ಣಾನ ಸಮಾಪ್ತ ಆಗೋಗ್ತದೆ. ಇಲ್ಲದೆ ಹೊರಗೆ ಎಷ್ಟು ಸಿಕ್ಕಿದ್ರೆ ಮಾತ್ರ ಆಸಾ ಮತ್ತು ತೃಷ್ಣ ಸಮಾಪ್ತ ಆಗೋದಿಲ್ಲ, ನಮಗೆ ಶಾಂತಿ ಸಿಗುವುದಿಲ್ಲ. ತಾತವರು ಒಳಗೆ ಹೋಗಿ ಎಲ್ಲ ಮಹಾತ್ಮರಾದರು, ಅವ್ರ ಶಾಂತಿ ಸಿಕ್ತು. ಅದಕ್ಕೆ ಅವ್ರು ಮಹಾತ್ಮರು ಹೇಳ್ತಾರೆ ನಮ್ಮೇಲೆ, ಅವ್ರಿಗೆ ಈ ಜೀವ ಮೇಲೆ ದಯಾ ಬಂದೇ ಅವ್ರು ಸತ್ಸಂಗ ರೂಪವಾಗಿ ತಿಳಿಸ್ತಾರೆ. ಅಂದರೆ ಇವರಿಗೆ ಅರ್ಥವಾಗೋದಿಲ್ಲ, ಅದಕ್ಕೆ ತಿಳಿಸ್ತಾರೆ. ಐಸಿ ದಶಾ ಮಾಹಿ ನಿತ್ ಬರುತ್ತೆ ಹಮ್ ಕ್ಯೂ ಕರ್ ಸಮಜಾಯ ಸಕೇರೆ. ಸ್ವಾಮೀಜಿ ಮಹಾರಾಜ್ ತಿಳಿಸ್ತಾ ಇದ್ದಾರೆ ಈ ಪ್ರಕಾರ ಇವ್ರು ವ್ಯವಹಾರ ಮಾಡೋ ಸಮಯದಲ್ಲೇ ನಾವು ಇವರಿಗೆ ಹೇಗೆ ಬೋಧ ಹೇಳ್ಕೊಡ್ಬೇಕು, ಇವ್ರಿಗೆ ಏನು ಹೇಳಿದ್ರೆ ಕೇಳಕ್ ತಯಾರಿಲ್ಲ. ಇವರಿಗೆ ಸಂಸಾರದ ವಸ್ತು ಕೋರಿಕೆ ಇಟ್ಕೊಂಡೇ ಬರ್ತಾರೆ ಹೊರತಾಗಿ ನನಗೆ ಮುಕ್ತಿ ಬೇಕು ಅಂತ ಸಂತ ಮಹಾತ್ಮರ ಹತ್ರ ಬರೋರೇ ಇಲ್ಲ. ಅವ್ರು ಹೇಳ್ದಂಗೆ 2 ಗಂಟೆ ಪರಮಾತ್ಮ ನಾಮಸ್ಮರಣೆ ಧ್ಯಾನ ಮಾಡಿ ಒಳಗೆ ಹೋಗಬೇಕಾಗಿದ್ದು ತಯಾರಿಲ್ಲ. ಮತ್ತೆ ಹೊರಗೆ ಸಂಸಾರದ ರೂಪವಾಗಿ ಬಾಧೆ ಬೀಳಲಿಕ್ಕೆ ತಯಾರಾಗ್ತಾರತ್ತಾಗಿ ಆ ನಾಮ ರೂಪವಾಗಿ ಆನಂದದಲ್ಲಿ ಇರಲಿಕ್ಕೆ ತಯಾರಿಲ್ಲ. ಅವ್ರಿಗೆ ಮಹಾತ್ಮರಿಗೆ ಹಾಗೆ ಆನಂದ ಸಿಕ್ಕಿರ್ತದೆ,
ಅವ್ರ ಅದೇ ವಿಧಿ ನಮ್ಗೆ ಸತ್ಸಂಗ ರೂಪವಾಗಿ ತಿಳಿಸ್ತಾರ, ಅವ್ರ ಮಾತು ಕೇಳಲಿಕ್ಕೆ ಯಾರು ತಯಾರಿಲ್ಲ. ಸಾದೆ ಗುರು ಕಾಣೆ ಮನ ಮತ ಅಪನೆ ಠಾಂತನೆ ಕರೆ ಕೋ ಕರೆ ಸಮ ವೀನರ ಜಾನ ಬೇರತಾ ಉದರ ಬರೆ. ಅದಕ್ಕೆ ತಿಳಿಸ್ತಾ ಇದ್ದಾರೆ, ಸಾಧು ಗುರು ಕಾ ಕಹನ ಮಾನೆ ಮನ್ಮತ್ ಅಪ್ನೆ ಠಾನ್ ಠನೇರೆ. ಮತ್ತೆ ಇಂತ ಇವ್ರೇನ್ ಮಾಡ್ತಾರ, ಸಾಧು ಮತ್ತೆ ಗುರು ಅವ್ರು ನಮ್ಮ ಉಲ್ಲೇಖೋಸ್ಕರ ತಿಳಿಸ್ತಾ ಇರ್ತಾರ ಸತ್ಸಂಗ ರೂಪವಾಗಿ. ಅವರು ವಾಕ್ಯ ಇವ್ರು ಕೇಳಲಿಕ್ಕೆ ತಯಾರಿಲ್ಲ, ಅವ್ರು ಕೇಳಿ ಅದ ಪ್ರಕಾರ ನಡಿಲಿಕ್ಕೆ ತಯಾರಿಲ್ಲ. ಮತ್ತೆ ಮನ್ಮತ್ ಅಪ್ನೆ ಠಾನ್ ಠನೇರೆ, ಮನಸ್ಸು ಹೇಳ್ದಂಗೆ ನಡೀತಾರ ಹೊರತಾಗಿ ಗುರು ಹೇಳ್ದಂಗೆ ನಡಿಲಿಕ್ಕೆ ತಯಾರಿಲ್ಲ. ಅವ್ರೇನ್ ಹೇಳ್ತಾರ, ಈಗ ಈ ಲೋಕದಲ್ಲೇ ನಮ್ಮ ಶತ್ರು ಬೇರೆ ಯಾರಿಲ್ಲ, ನಮ್ಮ ಶತ್ರು ನಮ್ಮ ಒಳಗೆ ಕೂತಿದೆ, ಅದು ನಮ್ಮ ಮನಸ್ಸೇ ಇದೆ. ತನ್ನ ಮನಸ್ಸು ತಾನು ಸ್ವಾಧೀನ ಮಾಡ್ಕೊಂಡ್ರೆ ಈ ಮೂರು ಲೋಕ ಸ್ವಾಧೀನ ಬರ್ತದೆ, ಅವನಿಗೆ ಮೂರು ಲೋಕಕ್ಕೆ ಮಾಡೋಕ್ಕೆ ಸ್ವಾಧೀನ ಬರ್ತದೆ. ಅವನು ಮಹಾತ್ಮರಾಗಿ ಹೋಗ್ತಾರೆ, ತನ್ನ ಮನಸ್ಸು ತಾನು ಸ್ವಾಧೀನ ಮಾಡ್ಕೊಂಡ್ರೆ ಸಾಕು, ಇನ್ನು ಬೇರೆಯವರು ಯಾರಿಗೆ ಏನಿಲ್ಲ. ಈ ಲೋಕದಲ್ಲೇ ನಮ್ಮ ಶತ್ರು ಬೇರೆ ಯಾರಿಲ್ಲ, ನಮ್ಮ ಮನಸ್ಸೇ ನಮ್ಮ ಶತ್ರು ಇದೆ. ಮನಜೀತೆ ಜಗಜೀತ್, ಯಾರು ತನ್ನ ಮನಸ್ಸಿಗೆ ತಾನು ಗೆದ್ದಿದ್ರೆ ಅಂದರೆ ಅವ್ರು ಮೂರು ಲೋಕಕ್ಕೆ ಮಾಡೋಕ್ಕೆ ಗೆದ್ದಿದ್ರೆ, ಸಂಸಾರ ಗೆದ್ದಿದ್ರಂತ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಇದೇ ನಮಗೆ ಶತ್ರು. ಇದು ಏನು ಮಾಡ್ತಾ ಇದೆ, 24 ಗಂಟೆ ಸಂಸಾರ ಚಿಂತೆಯಲ್ಲಿ, ಸಂಸಾರ ಆಸೆ ತೀರ್ಸ್ನದಲ್ಲಿ ನಮಗೆ ಕಟ್ಟ ಹಾಕ್ತಾ ಆ ಕಡೆ ಎಡ್ಕೊಂಡು ಹೋಗ್ತಾ ಇರ್ತದೆ. ಇದರದ್ದು ಮಾತು ಕೇಳಬೇಡ್ರಿ, ಗುರುವಿನ ಮಾತು ಕೇಳ್ರಿ.